ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಪಿ ಯು ಸಿ ಫಸ್ಟ್ ಇಯರ್ ಈಗ ಆಲ್ರೆಡಿ ಕನ್ನಡ ಪೇಪರ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀರಾ. ಈಗ ಪಿ ಯು ಸಿ ಫಸ್ಟ್ ಇಯರು ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಿರಲಿಲ್ಲ, ಬಟ್ ಎಲ್ಲರೂ ಕೇಳಲಿಕ್ಕತ್ತಿದ್ರಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಈಗ ಒಂದೇ ಸುಮ್ಮನೆ ನಿಮಗೆ ರಿವಿಷನ್ ಕ್ಲಾಸ್ ಅಂತ ತಗೊಳ್ತೀನಿ. ಈಗ ರಿವಿಷನ್ ನೀವು ಏನೇನು ಮಾಡ್ಕೊಂಡಿದ್ದೀರಾ ಅಂತ. ರಿವಿಷನ್ ಕ್ಲಾಸ್ ಅಂದರೆ ನೀವು ಜಸ್ಟ್ ಏನಂದ್ರೆ ನಾನು ಇಲ್ಲಿ ಬರಿತಾ ಹೋಗ್ತೀನಿ, ನೀವು ಏನೇನು ಮಾಡಿದ್ದೀರಾ ಅಂತ ಅದನ್ನು ಟಿಕ್ ಮಾಡ್ತಾ ಹೋಗ್ರಿ. ಹೌದು, ನಾನು ಇದನ್ನ ಮಾಡೀನಿ, ಯಾವ್ದು ಮಾಡ್ಕೊಂಡಿಲ್ಲಲ್ಲ ಒಂದ್ಸತಿ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ನಾಳೆ ಮತ್ತೆ ನಿಮಗೆ ಪೇಪರ್ ಇದೆ, ನಾಳೆ ಇಲ್ಲ ನಾಡಿದ್ದು ಪೇಪರ್ ಇದೆ. ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಬಿಸ್ನೆಸ್ ಸ್ಟಡೀಸ್ ಆದ ತಕ್ಷಣ ಸ್ಟಾಟಿಸ್ಟಿಕ್ಸ್ ಪೇಪರ್ ಇರೋದ್ರಿಂದ ಟೈಮ್ ಶಾರ್ಟ್ ಇದೆ. ನೀವು ಒಂದು ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರೆ ಆ ನೋಟ್ಸ್ ಪ್ರಕಾರ ಓದ್ಕೊಂಡು ಹೋಗ್ಬಹುದು. ಈಗ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಅಂಡ್ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ದ ದಿಸ್ ಸ್ಟಾಟಿಸ್ಟಿಕ್ಸ್. ಓಕೆ, ಈಗ ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೀವಿಲ್ಲಿ ಒಂದು ನೋಡ್ಬೋದು. ಈಗ ಒಂದು ಇಲ್ಲಿ ಸ್ಟೇಟಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಹಿಯರ್ ಲ್ಯಾಟಿನ್ ವರ್ಡ್ ಈಸ್ ಕಾಲ್ಡ್ ಆಸ್ ಅ ಸ್ಟೇಟಸ್. ಓಕೆ, ಇಟಾಲಿಯನ್ ವರ್ಡ್ ಈಸ್ ಕಾಲ್ಡ್ ಆಸ್ ಅ ಸ್ಟಾಟಿಸ್ಟಾ, ಅಂಡ್ ದ ಜರ್ಮನ್ ವರ್ಡ್ ಈಸ್ ಕಾಲ್ಡ್ ಆಸ್ ಸ್ಟಾಟಿಕ್, ಅಂಡ್ ದ ಫ್ರೆಂಚ್ ವರ್ಡ್ ಈಸ್ ಸ್ಟಾಟಿಕ್ ಕ್ಯೂ. ಓಕೆ, this you have to keep remember, because one mark question they may ask, what is Italian word, what is a French word, what is a Latin word ಅಂತ ನಿಮ್ ಕೇಳ್ಬೋದು. ನಾಲ್ಕನ್ನು ನೆನ್ಪಿಟ್ಕೊಂಡ್ರೆ ಅಂದ್ರೆ ಈಸಿ ಆಗತ್ತೆ ನಿಮಗೆ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ಲ್ಯಾಟಿನ್ ವರ್ಡ್, ಲ್ಯಾಟಿನ್, ಮತ್ತೆ ಇಟಾಲಿಯನ್. How the statistics is spelled, then German and French. Okay, later it is considered as a statistics. Political state is considered as a statistics. It is a common name. Okay, what is a Latin word? Latin word is a status. Okay, then statista. German word is a static. And French word is a statique. Statique. Okay. ಇದನ್ನ ನೆನ್ಪಿಟ್ಕೊಳ್ತೀರಾ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ, ಫಸ್ಟ್ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಫಾದರ್ ಆಫ್ ಇಂಡಿಯನ್ ಸ್ಟಾಟಿಸ್ಟಿಕ್ಸ್, ಫಾದರ್ ಆಫ್ statistics, that is a Sir Ronald A. Fisher. ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು ಇಲ್ಲಿ, ಫಾದರ್ ಆಫ್ ಸ್ಟಾಟಿಸ್ಟಿಕ್ಸ್. ಅಂಡ್ ಫಾದರ್ ಆಫ್ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ಓಕೆ, ಫಾದರ್ ಆಫ್ ಸ್ಟಾಟಿಸ್ಟಿಕ್ಸ್ ಈಸ್ ಅ ಸರ್ ರೊನಾಲ್ಡ್ ಎ ಫಿಶರ್, ಬಟ್ ಫಾದರ್ ಆಫ್ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ಈಸ್ ಅ ಪಿಸಿ ಮಹಾಲ್ ನೋಬೀಸ್. ಇಟ್ ಈಸ್ ಗಿವನ್ ಕ್ಲಿಯರ್ಲಿ ಇನ್ ದ ಟೆಕ್ಸ್ಟ್ ಬುಕ್, ಪಿಸಿ ಮಹಾಲ್ ನೋಬೀಸ್, ಇದು ರೊನಾಲ್ಡ್ ಎ ಫಿಶರ್. ಓಕೆ, ಆಫ್ಟರ್ ದಿಸ್ ಒನ್ ಮಾರ್ಕ್ ಕ್ವಶನ್ಸ್, ಜಸ್ಟ್ ಒನ್ ಮಾರ್ಕ್ ಅಂಡ್ ಟೂ ಮಾರ್ಕ್ ಜಸ್ಟ್ ಐ ಆಮ್ ಗಿವಿಂಗ್ ಹಿಯರ್. ದ ಡೆಫಿನೇಷನ್ಸ್, ಡೆಫಿನೇಷನ್ ಈಸ್ ಅ ಸಿಂಗ್ಯುಲರ್ ಸೆನ್ಸ್, ದಟ್ ಈಸ್ ಅ ತ್ರೀ ಡೆಫಿನೇಷನ್ಸ್ ಅದೇ. One is A.L. Bolle. Second one is Boddington. And third one is Croxton and Cowden. In these three definitions, they may ask any one definition in one mark and two marks. After this, the plural sense definition. Plural sense definition, that is a Professor Horace Sechrist definition. That is for a 2 mark. This is 2 mark. ಇದೆಲ್ಲಾ ಸೇರ್ಬಿಟ್ರೆ 1 mark ಇದು. ಇದು ಕೂಡ 1 mark. All it is a 1 mark only. Okay?
ಪ್ಲೂರಲ್ ಸೆನ್ಸ್ ಅಲ್ಲಿ ಹಾರೆಸ್ ಸೆಕ್ರಿಸ್ಟ್. ದೆನ್ ದ ವಾಟ್ ಆರ್ ದ ಮೆಥಡ್ಸ್ ಆಫ್ ಸ್ಟಾಟಿಸ್ಟಿಕ್ಸ್? ಟೂ ಮೆಥಡ್ಸ್. ಒನ್ ಈಸ್ ಅ statistical methods and second one is applied statistics. Statistical methods and applied statistics. Then in this again applied statistics the branches you have to take it, that is a biometry, demography, these all. What are the branches of applied statistics? Biometry, econometry. Okay, these all it is given in the textbook, it is there. Biometry, demographic, econometrics, statistical quality control. These are all the branches of applied statistics. Okay. The statistical methods is a, that is a mathematical methods, that one. Then after this, you have to come that the functions of statistics, that is a 5 mark. These all 1 and 2 marks, but the functions, characteristics, and limitations. ಇದನ್ನ 5 marks ಗೆ ನೀವು 5 ಮಾಡಬೇಕಾಗತ್ತೆ. ಯೂಸ್ವಲಿ ಫಂಕ್ಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ 5 marks. ಲಿಮಿಟೇಷನ್ ಈಸ್ ಓಕೆ ಫಾರ್ 2 marks ಕ್ವಶನ್. ಯೂಸ್ವಲಿ 2 marks ಕ್ವಶನ್ ಕೇಳಬಹುದು, ಬಟ್ ಫಂಕ್ಷನ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಂಪಲ್ಸರಿ ದೇ ಆಸ್ಕ್ ಆಸ್ ಅ 5 marks ಕ್ವಶನ್. ಓಕೆ, ಇದು ಒಂದು ನಿಮಗೆ 5 marks ಇಂದ ಇಲ್ಲಿ ಕ್ವಶನ್ ಬರುತ್ತೆ ಇಲ್ಲಿ. ದೆನ್ ಆಫ್ಟರ್ ದಿಸ್ characteristics is over, limitation, then idu astu kelala. Causes of distrust and remedies to remove distrust, idon salpa nodkoli yakandre very rare case nagi idan kelod nimagalli. Okay, then after this you have to take it as a small definitions are there 1 mark. Only 5 marks, these two you have to study. Then the definitions means important terms, that is a 1 mark and 2 marks. The 1 and 2 marks, that is a population, sample, quantitative, qualitative. Qualitative bare, quantitative bare. This is based on variable. This is based on attribute. Qualitative, variable, attribute. Okay, discrete variable and continuous variable. 2 variables are there. Then after this, that is a nominal and ordinal data. Nominal and ordinal data. This is the first chapter. First chapter, these are the 1 mark and 2 marks, and this one is only a 5 mark question, that is a functions, characteristics and limitations. Okay. Then second chapter, organization of a data. This is the first chapter. These all. Okay. Then the second chapter, that is organization of data. Organization of data is a stages of statistical inquiry. What are the stages of statistical inquiry or statistical survey? That is two stages. One is a first one is a planning and preparation. Planning and preparation, and second one is the execution of the survey okay. Then
ಆಫ್ಟರ್ ದಿಸ್ ಯು ಹ್ಯಾವ್ ಟು ಡೂ ಇಟ್ ಆಸ್ ಅ ಕಲೆಕ್ಷನ್ ಆಫ್ ಡೇಟಾ. ಇಲ್ಲಿ ಎರಡು ಬರ್ತದೆ ನಿಮಗೆ, ಒಂದು ಸ್ಟೇಜಸ್ ಅಂತ ಬರುತ್ತೆ ಎರಡು, ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದ ಸರ್ವೆ. ಇದ್ರೊಳಗೆ ಮಾತ್ರ ಕಲೆಕ್ಷನ್ ಆಫ್ ಡೇಟಾ ಅಷ್ಟೇ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ದೆನ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದೀಸ್ ಇನ್ವೆಸ್ಟಿಗೇಟರ್, ಹೂ ಇಸ್ ಎನ್ಯುಮರೇಟರ್ ಅಂಡ್ ಹೂ ಇಸ್ ಅ ರಿಸ್ಪಾಂಡೆಂಟ್. ಇನ್ವೆಸ್ಟಿಗೇಟರ್ಸ್ ಡೆಫಿನಿಷನ್ಸ್, ಹೂ ಇಸ್ ಇನ್ವೆಸ್ಟಿಗೇಟರ್ ಅಂತ ಕೇಳ್ತಾರೆ ನಿಮಗೆ. ಇನ್ವೆಸ್ಟಿಗೇಟರ್, ಓಕೆ. ಸೆಕೆಂಡ್ ಒನ್ ಈಸ್ ಅ ಎನ್ಯುಮರೇಟರ್, ಅಂಡ್ ರಿಸ್ಪಾಂಡೆಂಟ್. ಇದು ಮೂರು ನೀವು ಅಲ್ಲಿ ನೋಡ್ಕೊಳ್ಬೇಕಾಗ್ತದೆ, ಹೂ ಇಸ್ ಎನ್ಯುಮರೇಟರ್, ಹೂ ಇಸ್ ಅ ರಿಸ್ಪಾಂಡೆಂಟ್. ದೆನ್ ದ ಸೆಕೆಂಡ್ ಫೈವ್ ಮಾರ್ಕ್ಸ್ ಕ್ವಶನ್, ದಟ್ ಈಸ್ ಇಲ್ಲಿ ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ಇಲ್ಲಿ ಫೈವ್ ಮಾರ್ಕ್ಸ್ ಅಂತ ಕೊಟ್ಬಿಡ್ತೀನಿ ನಿಮ್ಗೆ, ಅಲ್ಲೇ ಒನ್ ಮಾರ್ಕ್ ಟೂ ಮಾರ್ಕ್ ಬಂದ್ಬಿಡುತ್ತಲ್ಲಿ. ಓಕೆ, ಪ್ರೈಮರಿ ಅಂಡ್ ಸೆಕೆಂಡರಿ ಡೇಟಾ. ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ, ಪ್ರೈಮರಿ ಡೇಟಾ ಅಂಡ್ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ. ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ದ ಒನ್ ಮೋರ್ ಕ್ವಶನ್, ದಟ್ ಈಸ್ ಅ ಕ್ವಶನ್ನೇರ್. ಕ್ವಶನ್ನೇರ್ ಮೆಥಡ್, ಯು ಹ್ಯಾವ್ ಟು ರೈಟ್ ದ ಪಾಯಿಂಟ್ಸ್ ಆಲ್ಸೋ, ಡಿಫೈನ್ ಕ್ವಶನ್ನೇರ್ ಅಂಡ್ ವಾಟ್ ಆಲ್ ದ ಪಾಯಿಂಟ್ಸ್ ಟು ಬಿ ಕೀಪ್ ರಿಮೆಂಬರ್ ಫಾರ್ ಫ್ರೇಮಿಂಗ್ ಅ ಕ್ವಶನ್ನೇರ್. ಓಕೆ, ಪಾಯಿಂಟ್ಸ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ಇಟ್, ಎಸ್ ಆರ್ ನೋ ಟೈಪ್, ಅಂಡ್ ದ ಕ್ವಶನ್ ಶುಡ್ ಬಿ ಲಾಜಿಕಲ್, ದ ಕ್ವಶನ್ ಶುಡ್ ಬಿ ಸ್ಮಾಲ್, ಲೈಕ್ ದಟ್. ದ ಒನ್ ಮೋರ್ ಕ್ವಶನ್, ಫೈವ್ ಮಾರ್ಕ್ಸ್ ದೀಸ್ ಆಲ್. ಸ್ಯಾಂಪ್ಲಿಂಗ್ ಅಂಡ್ ಇಟ್ಸ್ ಮೆಥಡ್ಸ್, ಸ್ಯಾಂಪ್ಲಿಂಗ್ ಅಂಡ್ ಇಟ್ಸ್ ಮೆಥಡ್ಸ್. ಫೋರ್ತ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ದ ಸೆನ್ಸಸ್ ಎನ್ಯುಮರೇಷನ್ ಅಂಡ್ ಸ್ಯಾಂಪಲ್ ಸರ್ವೆ. ಎನ್ಯುಮರೇಷನ್ ಅಂಡ್ ಸ್ಯಾಂಪಲ್ ಸರ್ವೆ. ಓಕೆ, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇನ್ ದಿಸ್ ಒನ್ ಮಾರ್ಕ್ ಅಂಡ್ ಟೂ ಮಾರ್ಕ್ಸ್ ಈಸ್ ಆಲ್ಸೋ ದೇರ್. ದೆನ್ ದ ಫೈವ್ ಮಾರ್ಕ್ಸ್ ಕ್ವಶನ್, ದೇ ಮೇ ಆಸ್ಕ್ ಎನಿ ಆಫ್ ದಿಸ್ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಒನ್. ಓಕೆ, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್, ಯು ಹ್ಯಾವ್ ಟು ರೈಟ್ ಇಟ್ಸ್ ದೀಸ್ ಆರ್ ದ ಸೋರ್ಸಸ್. ಓಕೆ, ದೆನ್ ಆಫ್ಟರ್ ದಿಸ್ ದ ಸ್ಟಾಟಿಸ್ಟಿಕಲ್ ಎರರ್ ಶುಡ್ ಬಿ, ಯು ಹ್ಯಾವ್ ಟು ಸ್ಟಡಿ ದಟ್ ಈಸ್ ಫಾರ್ ಒನ್ ಮಾರ್ಕ್ ಅಂಡ್ ಟೂ ಮಾರ್ಕ್, ಒನ್ ಅಂಡ್ ಟೂ ಮಾರ್ಕ್ ಸ್ಟಾಟಿಸ್ಟಿಕಲ್ ಎರರ್. ಓಕೆ, ಸ್ಟಾಟಿಸ್ಟಿಕಲ್ ಎರರ್ ಯು ಹ್ಯಾವ್ ಟು ಸ್ಟಡಿ ಇಟ್. ಓಕೆ, ದಿಸ್ ಈಸ್ ದ ಸೆಕೆಂಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಯು ಹ್ಯಾವ್ ಟು ಸ್ಟಡಿ ಆಲ್ ದೀಸ್ ಥಿಂಗ್ಸ್. ಓಕೆ, ದೆನ್ ಈಗ ನಿಮ್ಗೆ ಆಲ್ಮೋಸ್ಟ್ ಫೈವ್ ಮಾರ್ಕ್ಸ್ ಇನ್ನು ಎರಡು ಕ್ವಶನ್ ತೇರಿಕ್ ಕ್ವಶನ್ ಮುಗಿದ್ಬಿಡ್ತಲ್ಲೆ. ಥರ್ಡ್ ಕ್ವಶನ್ ಬಂದ್ಬಿಟ್ಟು ನಿಮಗಲ್ಲಿ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬುಲೇಷನ್ ಅಂತ ಬರುತ್ತೆ, ಹೌದಾ? ಈಗ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬುಲೇಷನ್ ಆಗಿ ಏನೇನು ಬರುತ್ತೆ ನೋಡ್ರಿ. ಕ್ಲಾಸಿಫಿಕೇಶನ್ ಡೆಫಿನಿಷನ್, ಕ್ಲಾಸಿಫಿಕೇಶನ್ ಇದು ಡೆಫಿನಿಷನ್, ಮತ್ತೆ ಟ್ಯಾಬುಲೇಷನ್ ಡೆಫಿನಿಷನ್. ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಒನ್ ಮಾರ್ಕ್ ಕ್ವಶನ್, ಡೆಫಿನಿಷನ್ ಇದು. ಆಮೇಲೆ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್, ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಯು ಹ್ಯಾವ್ ಟು ರೈಟ್ ಇಟ್. ಫೋರ್ ಟೈಪ್ಸ್, ಒನ್ ಈಸ್ ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಅಂಡ್ ಜಿಯೋಗ್ರಾಫಿಕಲ್ ಅಂಡ್ ಕೊರೊನಾಲಜಿಕಲ್ ಕ್ಲಾಸಿಫಿಕೇಶನ್. ದೀಸ್ ಆಲ್ ದ ಫೋರ್ ಯು ಹ್ಯಾವ್ ಟು ಡೂ ಇಟ್. ಯಾಕಂದ್ರೆ ಇಲ್ಲಿ ಒನ್ ಮಾರ್ಕಿಗೆ ನಿಮ್ಗೆ ಯಾವ್ದಾದ್ರು ಆಬ್ಜೆಕ್ಟಿವ್ ಟೈಪ್ ಅಲ್ಲೂ ಕೇಳ್ಬಹುದು. ಕೊರೊನಾಲಜಿಕಲ್ ಇಟ್ ಈಸ್ ಬೇಸ್ಡ್ ಆನ್, ಇದು ಟೈಮ್, ದಿಸ್ ಈಸ್ ಅ ಏರಿಯಾ, ದಿಸ್ ಈಸ್ ಅ ಅಟ್ರಿಬ್ಯೂಟ್, ದಿಸ್ ಈಸ್ ಅ ವೇರಿಯೇಬಲ್. ಓಕೆ, ಎಕ್ಸಾಂಪಲ್ಸ್ ಆಲ್ಸೋ ಯು ಹ್ಯಾವ್ ಟು ಡೂ ಇಟ್. ಅಂದ್ರೆ ನೀವು ನೋಡ್ಕೊಡ್ರಿ, ತಿಳ್ಕೊಂಡ್ರೆ ಸಾಕಲ್ಲಿ. ಓಕೆ,
ದೆನ್ ದ ನೆಕ್ಸ್ಟ್ ಒನ್ ಈಸ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ ನಿಮಗಲ್ಲಿ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಟ್ಯಾಲಿ ಬಾರ್, ಹೌದಾ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನೇನ್ ಮಾಡ್ತೀರಾ ಅಂತಂದ್ರೆ, ಇಲ್ಲಿ ಸ್ಮಾಲ್ ಸ್ಮಾಲ್ ಡೆಫಿನೇಷನ್ ಬರುತ್ತೆ. ವಾಟ್ ಈಸ್ ಅ ಫ್ರೀಕ್ವೆನ್ಸಿ, ವಾಟ್ ಈಸ್ ಅ ಕ್ಲಾಸ್ ಫ್ರೀಕ್ವೆನ್ಸಿ, ಅಂಡ್ ದಿಸ್ ಇಫ್ ಹ್ಯಾವ್ ಟು ಕ್ಲಾಸ್ ಲಿಮಿಟ್ಸ್ ಈಸಿ ಅದಾವೆಲ್ಲ. ವಾಟ್ ಈಸ್ ರೇಂಜ್, ರೇಂಜ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ವಾಟ್ ಈಸ್ ಅ ಕ್ಲಾಸ್ ಲಿಮಿಟ್ಸ್, ದ ಹೈಯೆಸ್ಟ್ ವ್ಯಾಲ್ಯೂ, ದ ಲೋಯೆಸ್ಟ್ ಅಂಡ್ ದ ಹೈಯೆಸ್ಟ್ ವ್ಯಾಲ್ಯೂ ವಿಚ್ ಆರ್ ಟೇಕನ್ ಇನ್ ಅ ಡೆಫಿನಿಟ್ ಬೌಂಡ್ರೀಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಕ್ಲಾಸ್ ಲಿಮಿಟ್. ಅಪ್ಪರ್ ಕ್ಲಾಸ್ ಲಿಮಿಟ್ ಟು ಲೋವರ್ ಕ್ಲಾಸ್ ಲಿಮಿಟ್ ಅಂತೀರಿ. ಇನ್ಕ್ಲೂಸಿವ್ ಕ್ಲಾಸ್ ಅಂದ್ರ 0 to 9, 10 to 19, ದ ಡೆಫಿನಿಷನ್. ಲೋವರ್ ಆಸ್ ವೆಲ್ ಆಸ್ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೇಮ್ ಕ್ಲಾಸ್, ದಟ್ ಈಸ್ ಕಾಲ್ಡ್ ಇನ್ಕ್ಲೂಸಿವ್ ಕ್ಲಾಸ್. ಎಕ್ಸ್ಕ್ಲೂಸಿವ್ ಮೀನ್ಸ್ ದಟ್ ಈಸ್ 30 to 40, 40 to 50, ಲೈಕ್ ದಟ್. ಇಟ್ ಈಸ್ ಇನ್ಕ್ಲೂಡೆಡ್, ಬಟ್ ದ ಒನ್ ಅಪ್ಪರ್ ಲಿಮಿಟ್ ಈಸ್ ಎಕ್ಸ್ಕ್ಲೂಡೆಡ್. ಅಪ್ಪರ್ ಲಿಮಿಟ್ ಆಫ್ ಅ ಕ್ಲಾಸ್ ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಎಕ್ಸ್ಕ್ಲೂಸಿವ್ ಕ್ಲಾಸ್. ಓಕೆ, ದೆನ್ ದೆನ್ ವಿಡ್ತ್ ಆಫ್ ದ ಮಿಡ್ ಪಾಯಿಂಟ್. ವಾಟ್ ಈಸ್ ಅ ಮಿಡ್ ಪಾಯಿಂಟ್? ವಾಟ್ ಈಸ್ ಅ ಓಪನ್ ಎಂಡ್? ಓಪನ್ ಎಂಡ್ ಮೀನ್ಸ್ ಲೆಸ್ ದನ್ ಅಂಡ್ ಮೋರ್ ದನ್, ಲೈಕ್ ದಟ್ ವಿ ಹ್ಯಾವ್ ಟು ಟೇಕ್ ಇಟ್. ದೆನ್ ದ ಮಿಡ್ ಪಾಯಿಂಟ್ ಆಫ್ ದಿಸ್, ಮಿಡ್ ಪಾಯಿಂಟ್, ವಿಡ್ತ್ ಆಫ್ ದ ಕ್ಲಾಸ್, ವಿಡ್ತ್ ಆಫ್ ದ ಕ್ಲಾಸ್, ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, LCF ಅಂಡ್ MCF, ಇದನ್ನ ತಗೊಂಡಿವಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿವಿ. ನೀವು ಅದರ ಬೇಸ್ ಮೇಲೆ ನೀವು ಡೆಫಿನೇಷನ್ ಬರೆದ್ರು ಸಾಕು. ವಾಟ್ ಈಸ್ ಅ ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂಡ್ ರಿಲೇಟಿವ್ ಫ್ರೀಕ್ವೆನ್ಸಿ, ಇದನ್ನೊಂದು ಸ್ವಲ್ಪ ಮಾಡ್ಕೊಡ್ರಿ. ವಾಟ್ ಈಸ್ ಅ ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂಡ್ ವಾಟ್ ಈಸ್ ಅ ರಿಲೇಟಿವ್ ಫ್ರೀಕ್ವೆನ್ಸಿ? ದೀಸ್ ಆಲ್ ಸ್ಮಾಲ್ ಸ್ಮಾಲ್ ಡೆಫಿನೇಷನ್ಸ್, ಯು ಹ್ಯಾವ್ ಟು ಟೇಕ್ ಇಟ್. ಇಂಪಾರ್ಟೆಂಟ್ ಟರ್ಮ್ಸ್, ಟರ್ಮ್ಸ್ ಆಫ್ ದ ಡೆಫಿನೇಷನ್ಸ್, ಎಲ್ಲ ಡೆಫಿನೇಷನ್ಸ್ ಬೇಕು ನಿಮಗೆ. ಓಕೆ, ದೆನ್ ಆಫ್ಟರ್ ದಿಸ್ ದ 5 marks ಒನ್ ಈಸ್ ಕಂಪಲ್ಸರಿ ಫಾರ್ ಟ್ಯಾಲಿಬಾರ್, ಟ್ಯಾಲಿಬಾರ್ ಪ್ರಾಬ್ಲಮ್. ಡಿಸ್ಕ್ರೀಟು ಇರ್ಬೋದು, ಕಂಟಿನ್ಯೂಸ್ ಇರ್ಬೋದು. ಓಕೆ, ಡಿಸ್ಕ್ರೀಟ್ ಇದ್ದಾಗ ಅಲ್ಲಿ ನಿಮಗಲ್ಲಿ ಕ್ಲಾಸ್ ಇಂಟರ್ವಲ್ ನ ಕೊಟ್ಬಿಡ್ತಾರ ಅವರು, ಡಿಸ್ಕ್ರೀಟ್ ಕೊಡಲ್ಲ. ಬಟ್ ಕಂಟಿನ್ಯೂಸ್ ಇತ್ತಂದ್ರೆ 0 to 10, 10 to 20, 20 to 30 ತಗೊಳ್ರಿ ಅಂತ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಅಲ್ಲಿ ತಗೊಂಡ್ಬಿಟ್ಟು ಯು ಹ್ಯಾವ್ ಟು ಗೋ ಆನ್ ಟೇಕಿಂಗ್ ಅ ಟ್ಯಾಲಿಬಾರ್. ಟ್ಯಾಲಿಬಾರ್ದು ಒಂದು ನಂದು ವಿಡಿಯೋ ಐತಿ, ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕ್ತೀನಿ ನಾನು ಇದನ್ನ ಹೆಂಗ್ ತಗೊಳ್ಳೋದು ಅಂತ. ನೀವು ಯಾರು ಗೊತ್ತಿಲ್ಲ ಅವ್ರು ಮಾಡ್ಕೊಡ್ರಿ. ಈಗ ಆಲ್ರೆಡಿ ನೀವು ಫಸ್ಟ್ ಯೂನಿಟ್ ಟೆಸ್ಟ್ ಮಿಡ್ ಟರ್ಮ್ ಅಲ್ಲಿ ಮಾಡಿದೀರಾ, ಇದನ್ನ ಮಾಡಿದೀರಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೂ ಬಂದಿಲ್ಲ ಅಂದ್ರೂ ಕೂಡ ನೀವು ಮಾಡ್ಕೊಳ್ಬಹುದು. ಓಕೆ, ದೆನ್ ವಾಟ್ ಈಸ್ ದಿಸ್ ಒನ್? ದಿಸ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟ್ರೆಜಸ್ ರೂಲ್. ಸ್ಟ್ರೆಜಸ್ ರೂಲ್ ಒಂದು ನಿಮಗೆ ಅಲ್ಲಿ ಕೇಳಬಹುದು, ಯಾವ್ದ್ರಲ್ಲಿ? 1 mark ಅಲ್ಲಿ ಸ್ಟ್ರೆಜಸ್ ರೂಲ್ ಏನು? 1 + 3.322 ಲಾಗ್ ಆಫ್ ಕ್ಯಾಪಿಟಲ್ ಎನ್. ಓಕೆ, ಸ್ಟ್ರೆಜಸ್ ರೂಲ್. ಓಕೆ, ಒಂದು 5 marks ಇಂದ ನಿಮಗೆ ಅಲ್ಲಿ ಕೇಳಿದ್ರೆ ಕೇಳ್ತಾರ, ಇದಂತೂ ಬರಲ್ಲ ನಿಮ್ಗೆ. ಮ್ಯಾಕ್ಸಿಮಮ್ ನನಗನ್ಸಿದ ಮಟ್ಟಿಗೆ ಇದು ಬರಲ್ಲ, ಯಾಕಂದ್ರಲ್ಲಿ ನಿಮ್ಗೆ ಇದು ಏನೈತಲ್ಲ, 10 marks ಇಂದ 3 questions ಇದೆ. ಒಂದು ಒಂದೇನದ ಯುನಿವೇರಿಯೇಟ್, ಒಂದು ಬೈವೇರಿಯೇಟ್. ಅಂದ್ರೆ ಯುನಿವೇರಿಯೇಟ್ ಅಂದ್ರೆ ಅಲ್ಲಿ ಸೆಂಟ್ರಲ್ ಟೆಂಡೆನ್ಸಿಯಿಂದ ಒಂದು, ಜಸ್ಟ್ ಅ ಮಿನಿಟ್. ಓಕೆ, ಯುನಿವೇರಿಯೇಟ್ ಬೈವೇರಿಯೇಟ್ ಇಂದ ಒಂದು, ಅಂದ್ರೆ ಕೋರಿಲೇಷನ್ ರಿಗ್ರೆಷನ್ ಇಂದ ಒಂದು, ಒಂದು ಪ್ರೊಬಾಬಿಲಿಟಿ ರ್ಯಾಂಡಮ್ ವೇರಿಯಬಲ್ ಇಂದ ಒಂದು. ಒಂದು ಇಲ್ಲಿ ಬ್ಲಾಂಕ್ ಟೇಬಲ್ ನಿಮ್ಗೆ ಟ್ಯಾಬುಲೇಷನ್ ಅಲ್ಲಿ, ಟ್ಯಾಬುಲೇಷನ್ ಡೆಫಿನೇಷನ್ ಮಾಡ್ಕೊಂಡಿರ್ತೀರ, ಒಂದು ಬ್ಲಾಂಕ್ ಟೇಬಲ್ ಒಂದು ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಬಹಳ ಇಂಪಾರ್ಟೆಂಟ್ ನಿಮಗೆ. ಒಂದು ಟ್ಯಾಲಿ ಬಾರದ್ದು 5 marks ಇನ್ನು ಇಲ್ಲಿ 2 questions ನಿಮಗೆ ಸಾಲ್ವ್ ಆಗ್ಬಿಡ್ತಾವಲ್ಲಿ, 4 ಮಾಡ್ಬೇಕು ನೀವು. 4 ಅಂದ್ರೆ ಇದು ಈಸಿಯೆಸ್ಟ್, ಈಸಿಯೆಸ್ಟ್, ಮೋಸ್ಟ್ ಈಸಿಯೆಸ್ಟ್. ಇಲ್ಲ ಅಂದ್ರು ಡೇಟಾ ಟೇಬಲ್, ಸಿಂಪಲ್ ಡೇಟಾ ಟೇಬಲ್ ಕೊಡ್ತಾರೆ ನಿಮ್ಗೆ. ಕ್ಲಾಸ್ ಅಲ್ಲಿ ನಾನು ಮಾಡಿಸಿದೀನಿ, ಸಿಂಪಲ್ ಡೇಟಾ ಟೇಬಲ್. ಅಂತ ದೊಡ್ಡದು ಡೇಟಾ ಟೇಬಲ್ ಏನು ಕೊಡಲ್ಲ ನಿಮಗೆ, ಸಿಂಪಲ್ ಡೇಟಾ ಟೇಬಲ್ ಕೊಡ್ತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲಿ 1 mark 2 marks ಬಂದ್ಬಿಟ್ರೆ ನೀವು ಆಲ್ ದಿಸ್, ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಟೇಬಲ್, ಟೇಬಲ್ ನಂಬರ್, ಟೈಟಲ್ ಆಫ್ ದ ನಂಬರ್, ಹೆಡ್ ನೋಟು, ಬಾಡಿ ಆಫ್ ದ ಟೇಬಲ್, ಇದೆಲ್ಲ ಅಂತೂ ಮಾಡ್ಕೊಳ್ತೀರಾ ನೀವು. ಇದೇನ್ ಬೇಡ ಇದು. ಓಕೆ, ಟೈಪ್ಸ್ ಆಫ್ ಟೇಬಲ್ ಒಳಗೆ ಸಿಂಪಲ್ ಆರ್ 1-way ಟೇಬಲ್, 2-way ಟೇಬಲ್, ಮತ್ತೆ ಮೆನಿ ಫೋಲ್ಡ್ ಟೇಬಲ್.
ಓಕೆ. ಇದರಲ್ಲಿ ಸಿಂಪಲ್ ಆಗಿರುವಂತದ್ದು ಒಂದನ್ನು ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದು ನಿಮ್ಗೆ ಇಲ್ಲಿ ಥರ್ಡ್ ಚಾಪ್ಟರ್ ಮುಗೀತು. ಫೋರ್ತ್ ಯೂನಿಟ್ ಬಂದ್ಬಿಟ್ಟು, ಫೋರ್ತ್ ಯೂನಿಟ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಫೋರ್ತ್ ಯೂನಿಟ್ ಡೈಗ್ರಾಮು ಮತ್ತೆ ಗ್ರಾಫ್. ಡೈಗ್ರಾಮ್ಸ್ ಗ್ರಾಫ್ ಅಲ್ಲಿ ನೀಡ್ಸ್ ನೋಡ್ಕೊಳ್ರಿ, ನೀಡ್ಸ್ ಆಫ್ ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್. ವಾಟ್ ಆರ್ ದ ನೀಡ್ಸ್ ಅಂತ ಹೇಳಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಒನ್ ಡೈಗ್ರಾಮ್ ಈಸ್ ಕಂಪಲ್ಸರಿ ಅಂಡ್ ಒನ್ ಟ್ಯಾಲಿಬಾರ್ ಈಸ್ ಕಂಪಲ್ಸರಿ. ಇದು ಸಾರಿ, ಗ್ರಾಫ್ ಈಸ್ ಕಂಪಲ್ಸರಿ. ಒನ್ ಗ್ರಾಫ್ ಈಸ್ ಕಂಪಲ್ಸರಿ. ಡೈಗ್ರಾಮ್ ಒಳಗೆ ನಿಮ್ಗೆ ನಾಲ್ಕು ಬರ್ತಲ್ಲಿ, ಅದರಲ್ಲಿ ಫಸ್ಟ್ ಸಿಂಪಲ್ ಬಾರ್ ಡೈಗ್ರಾಮು, ಓಕೆ. ನೆಕ್ಸ್ಟ್ ಸಿಂಪಲ್ ಬಾರ್ ಕಾಂಪೋನೆಂಟ್ ಬಾರ್ ಡೈಗ್ರಾಮ್, ಓಕೆ. ಥರ್ಡ್ ಒನ್ ಈಸ್ ಅ ಪರ್ಸೆಂಟೇಜ್ ಬಾರ್ ಡೈಗ್ರಾಮ್. ಫೋರ್ತ್ ಒನ್ ಈಸ್ ಅ ಪೈ ಡೈಗ್ರಾಮು ಬರುತ್ತಲ್ಲಿ. ಇನ್ನೊಂದು ಸಿಂಪಲ್ ಬಾರ್ ಡೈಗ್ರಾಮ್, ಮಲ್ಟಿಪಲ್ ಬಾರ್ ಡೈಗ್ರಾಮ್, ಕಾಂಪೋನೆಂಟ್ ಬಾರ್ ಡೈಗ್ರಾಮ್, ಪರ್ಸೆಂಟೇಜ್. ಮ್ಯಾಕ್ಸಿಮಮ್ ನಿಮಗೆ ಫೈವ್ ಮಾರ್ಕ್ಸ್ ಗೆ ಬರೋದಿಲ್ಲ. ಸಿಂಪಲ್ ಬಾರ್ ಡೈಗ್ರಾಮ್, ಮಲ್ಟಿಪಲ್ ಬಾರ್ ಡೈಗ್ರಾಮ್ ಇರಬಹುದು, ಇಲ್ಲ ಕಾಂಪೋನೆಂಟ್ ಇರುತ್ತೆ. ಪರ್ಸೆಂಟೇಜ್ ಇದು ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ ಬಹಳ ಬರುತ್ತೆ. ಇಲ್ಲ ಅಂದ್ರೆ ಪೈ ಡೈಗ್ರಾಮು ಬರಬಹುದು ನಿಮ್ಗೆ ಅಲ್ಲಿ. ಪೈ ಡೈಗ್ರಾಮು ಕೂಡ ಒಂದೊಂದು ನೀವು ಮಾಡ್ಕೊಂಡ್ರು ಸಾಕು. ಈಗ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿದೀರಾ ಇಲ್ಲಿ ಮಲ್ಟಿಪಲ್ ಡೈಗ್ರಾಮ್ ಒಂದು, ಇದು ಬಿಟ್ರೆ ಇಲ್ಲಿ ಪೈ ಡೈಗ್ರಾಮ್ ಒಂದು. ಗ್ರಾಫ್ ಬಂದ್ಬಿಟ್ಟು ನಾಲ್ಕು, ದಟ್ ಈಸ್ ಅ ಒಂದು ಹಿಸ್ಟೋಗ್ರಾಮ್, ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ಒಂದು ಲಾಸ್ಟ್ ಬಂದ್ಬಿಟ್ಟು ಓಗೈವ್ ಕರ್ವ್. ನೀವು ಇಲ್ಲಿ ಡೈಗ್ರಾಮ್ ಅಂದ್ರೆ ನನ್ ಕೇಳಿದ್ರೆ ಹಿಸ್ಟೋಗ್ರಾಮ್ ಮತ್ತು ಓಗೈವ್ ಅಲ್ಲಿ ಲೆಸ್ ದನ್ ಕೊಡಬಹುದು, ಕೊಟ್ರೆ ಅದೆರಡು ಮಾಡ್ತೀರಾ. ಇಲ್ಲಿ ಮೋಡ್ ಕಂಡು ಹಿಡಿತೀರಾ, ಇಲ್ಲಿ ಮೀಡಿಯನ್ ಕಂಡು ಹಿಡಿತೀರಾ. ಓಕೆ, ಮೀಡಿಯನ್ ಕಂಡು ಹಿಡಿತೀರಾ. ಇದು ಡೈಗ್ರಾಮ್ ಮತ್ತು ಗ್ರಾಫ್ ಅದು ನಿಮಗೆ ಚಾಪ್ಟರ್ ಆಯ್ತು. ನೆಕ್ಸ್ಟ್ ಅನಾಲೈಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾ, ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್, ಸ್ಕಿವ್ನೆಸ್, ಕ್ಯೂಟೋಸಿಸ್. ಇಲ್ಲಿ ಇದೆಲ್ಲ ಚಾಪ್ಟರ್ ಬರುತ್ತೆ ನಿಮ್ಗೆ. ಸೆಂಟ್ರಲ್ ಟೆಂಡೆನ್ಸಿ ಪ್ಲಸ್ ನಿಮಗಲ್ಲಿ ಮೆಸರ್ಸ್ ಆಫ್ ಪೊಸಿಷನ್ ಬರುತ್ತಲ್ಲಿ, ಕ್ವಾರ್ಟೈಲ್ಸ್, ಡೆಸೈಲ್ಸ್, ಪರ್ಸಂಟೈಲ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ಫಿಫ್ತ್ ಚಾಪ್ಟರ್. ಓಕೆ, ಫಿಫ್ತ್ ಚಾಪ್ಟರ್ ಬಂದ್ಬಿಟ್ಟು ಸೆಂಟ್ರಲ್ ಟೆಂಡೆನ್ಸಿ ಅಲ್ಲಿ ನಿಮಗೆ ಮೀನ್, ಮೀಡಿಯನ್, ಮೋಡು, ಅದನ್ನ ಸ್ವಲ್ಪ ಎಲ್ಲ ನೀವು ಫಾರ್ಮುಲಾಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಫಾರ್ಮುಲಾಸ್ ಅನ್ನ ಮಾಡ್ಬೇಕು ಫಿಫ್ತ್ ಚಾಪ್ಟರ್ ಅಲ್ಲಿ. ಸೆಂಟ್ರಲ್ ಟೆಂಡೆನ್ಸಿ ಡೆಫಿನಿಷನ್ ನೋಡ್ಕೊಳ್ರಿ. ಇನ್ನು ತೇರಿ ಕಡಿಮೆ ಆಗುತ್ತೆ ನಿಮ್ಗೆ, ತೇರಿ ಬರಲ್ಲ ಜಾಸ್ತಿ. ಫಾರ್ಮುಲಾಸ್, ಆಲ್ ಫಾರ್ಮುಲಾಸ್ ಇಲ್ಲಿ, ಅದರದ್ದು ಡೆಫಿನಿಷನ್ ಮತ್ತೆ ಮೆಸರ್ಸ್, ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಇದ್ರದಷ್ಟು ಡೆಫಿನಿಷನ್. ರಾ ಡೇಟಾ ಮತ್ತೆ ಡಿಸ್ಕ್ರೀಟ್ ಕಂಟಿನ್ಯೂಸ್ ಮೂರು ನಿಮ್ಗೆ ಆಲ್ರೆಡಿ ನೀವು ಮಾಡಿದ್ದೀರಾ ಈಗ ಎಕ್ಸಾಮ್ಸ್ಗೆ. ಅದು ನಿಮ್ಗೆ ಯಾವ್ದು ಬೇಕಂತಂದ್ರೆ ನನ್ ಕಮೆಂಟ್ ಮಾಡಿ ಇಮಿಡಿಯೇಟ್ ನಾನು ಇದನ್ ಮಾಡಿ ಹಾಕ್ತೀನಂತೆ ವಿಡಿಯೋಸ್ ಮಾಡಿ. ಇದ್ರಲ್ಲಿ ಯಾವ್ದಾದ್ರೂ ಬಂದಿಲ್ಲ ಅಂದ್ರು ಕೂಡ, ಬಟ್ ನೀವು ಇಲ್ಲಿ ನಾಲ್ಕು ಕ್ವಶನ್ ಇರೋದ್ರಿಂದ ಇಲ್ಲಿ ಎರಡು ಕ್ವಶನ್ ಇದನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಡೈಗ್ರಾಮ್ ಮಾಡ್ಕೊಂಡ್ರೆ ಮೂರ್ ಕ್ವಶನ್ ಅಲ್ಲೇ ಕಂಪ್ಲೀಟ್ ಆಗ್ಬಿಡ್ತದ ನಿಮಗೆ. ಮೂರ್ ಕ್ವಶನ್, ಇನ್ನೊಂದ್ ಕ್ವಶನ್ ಅಷ್ಟೇ ನಿಮ್ಗೆ ಇದ್ರಾಗ ಬರ್ತದೆ. ಇಲ್ಲಿ ಯಾವ್ದ್ರಾಗಾರ ಮಾಡ್ಕೋಬಹುದು ನೀವು. ಇನ್ನು ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ ಅದ, ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ ಅದ, ಅದ್ರಲ್ಲಿ ಕೂಡ ಒಂದ್ ಕ್ವಶನ್ ಮಾಡ್ಬೋದು. ನೀವು ಸೆಂಟ್ರಲ್ ಟೆಂಡೆನ್ಸಿ ನೀವು ಟಚ್ ಮಾಡಿಲ್ಲ, ಇದ್ರಲ್ಲಿ ಯಾವ್ದು ನನ್ಗೆ ಬಹಳ ಲೆಂದಿ ಅನಿಸ್ತತಿ ಅನ್ಕೊಂಡ್ರೆ, ಎಲ್ಲ ಫಾರ್ಮುಲಾಸ್ ಕನ್ಫ್ಯೂಷನ್ ಆಗ್ತದಂದ್ರೆ ಇದನ್ ಮಾಡ್ಕೋಬಹುದು ನೀವು. ಓಕೆ, ದೆನ್ ಇದಾದ ಕೂಡಲೇ ಇಲ್ಲಿ ಕ್ವಾರ್ಟೈಲ್ಸ್ ಬರುತ್ತೆ. ಕ್ವಾರ್ಟೈಲ್ಸ್, ಡೆಸೈ ಅಂಡ್ ಪರ್ಸಂಟೈಲ್ಸ್, ಮೆಸರ್ಸ್ ಆಫ್ ಪೊಸಿಷನ್. ಇದು ಇದು ಕ್ವಾರ್ಟೈಲ್ ಅಂಡ್ ಡಿವೈಡ್ ಬೈ ಫೋರ್ ಬರ್ತ, ಡಿವೈಡ್ ಬೈ ಟೆನ್ ಬರ್ತ, ಡಿವೈಡ್ ಬೈ ಹಂಡ್ರೆಡ್ ಮಾಡ್ತೀರಾ ಇದನ್ನ. ಓಕೆ, ಇದು ಕೂಡ ನೀವು ಫಾರ್ಮುಲಾಸ್ ಅನ್ನು ಮಾಡ್ಕೊಂಡ್ರೆ ಒಂದು ಸಿಂಗಲ್ ನಿಮ್ಗೆ ಯಾವ್ದಾದ್ರು ಒನ್ ಮಾರ್ಕ್ ಟೂ ಮಾರ್ಕ್ಸ್ ಅಲ್ಲೂ ಕೂಡ ಅಲ್ಲಿ ಬರಬಹುದು. ಇಲ್ಲ ಅಂದ್ರೂ ಕೂಡ ಟೆನ್ ಮಾರ್ಕ್ಸ್ ಅಥವಾ ಫೈವ್ ಮಾರ್ಕ್ಸ್ ಕೇಳಿದ್ರೆ, ಕೇಳಿಲ್ಲ ರೇರ್ ಕೇಸ್, ಕೇಳಿದ್ರೂ ಕೂಡ ನಿಮ್ಗಲ್ಲಿ ಕಂಟಿನ್ಯೂಸ್ ಕೇಸ್ ಕೊಟ್ಬಿಟ್ಟು ನಿಮ್ಗೆ ಕೇಳಬಹುದು ಟೆನ್ ಮಾರ್ಕ್ಸ್ ಕೇಳಿದ್ರೆ ಒಂದ್ ಕ್ವಶನ್. ಅದನ್ನ ಬಿಟ್ರೆ ನಾನು ಅದೇ ಹೇಳಿದ್ನಲ್ಲ, ಸಿವಿ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಸ್ಕ್ಯೂನೆಸ್ ಅಥವಾ ಸಿವಿ ಪ್ರಾಬ್ಲಮ್ ಕೊಟ್ರಂತೂ ಪ್ರಾಬ್ಲಮ್ ಇಲ್ಲ ಟೆನ್ ಮಾರ್ಕ್ಸ್ದು. ಓಕೆ,
ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಈ ಎರಡನ್ನು ಮಾಡ್ಕೊಳ್ತೀರಾ. ಮತ್ತೆ ಇದು ಯಾವುದು ಡಿಸ್ಪರ್ಷನ್ ಚಾಪ್ಟರ್, ಡಿಸ್ಪರ್ಷನ್ ಅಲ್ಲಿ ರೇಂಜ್ 1 mark ಕ್ವಶನ್, ಕ್ವಾರ್ಟೈಲ್ ಡೇವಿಯೇಷನ್, ಮೀನ್ ಡೇವಿಯೇಷನ್, ಸ್ಟ್ಯಾಂಡರ್ಡ್ ಡೇವಿಯೇಷನ್, ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್, ಇದು ವೆರಿ 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 ಇಂಪಾರ್ಟೆಂಟ್ ಫಾರ್ ಅ 10 mark ಕ್ವಶನ್. ಇದು 5 marks ಗೆ ನಿಮಗೆ ಬಂದರೂ ಬರಬಹುದು. ಸಿವಿ ಕ್ವಶನ್ ಮಾತ್ರ 10 marks ಗೆ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಪರ್ಷನ್ ಚಾಪ್ಟರ್. ದೆನ್ ಸ್ಕಿವ್ನೆಸ್ ಚಾಪ್ಟರ್ ಅಲ್ಲಿ, ಸ್ಕಿವ್ನೆಸ್ ಅಲ್ಲಿ ಕಾರ್ಲ್ ಪಿಯರ್ಸನ್ಸ್ ಮತ್ತೆ ಸ್ಪಿಯಮ್ ಸಾರಿ ಕಾರ್ಲ್ ಪಿಯರ್ಸನ್ಸ್ ಕೊಯಿಫಿಷಿಯಂಟ್ ಆಫ್ ಸ್ಕಿವ್ನೆಸ್, ಮತ್ತೆ ಇನ್ನೊಂದು ಬೌಲೇಸ್, ಎರಡು ಕೂಡ ಇಲ್ಲಿ 10 mark ಗೆ ಬರೋ ಚಾನ್ಸಸ್ ಅದ. ಬಟ್ ಇದನ್ನ ಎಲ್ಲ ವ್ಯಾಲ್ಯೂಸ್ ಕೊಟ್ಬಿಟ್ಟು ಅದನ್ನು 2 marks ಗೂನು ಕೇಳಬಹುದು, ನಿಮಗೆ 2 marks ಕೇಳ್ಬಹುದು. ಯಾಕಂದ್ರೆ ಎಲ್ಲಾ ವ್ಯಾಲ್ಯೂಸ್ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಎಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಬಾರು ಜಡ್ ಸಿಗ್ಮಾ ಕೊಟ್ಬಿಟ್ರೆ ನೀವು 2 marks ಮಾಡಬಹುದು. ಬೌಲೇಸ್ ಕೊಟ್ಬಿಟ್ಟು Q1 Q2 Q3 ಕೊಟ್ಬಿಟ್ಟು ಅದನ್ನು ಕೂಡ ಬೌಲೇಸ್ ಅನ್ನ ಕೊಯಿಫಿಷಿಯಂಟ್ ಆಫ್ ಸ್ಕಿವ್ನೆಸ್ ಅನ್ನ ಇಲ್ಲಿ ಮಾಡ್ಕೊಳ್ಬಹುದು. ಓಕೆ, ಸ್ಕಿವ್ನೆಸ್ ಆಗಿಂದ ಕ್ಯೂಟೋಸಿಸ್ ಬರುತ್ತಲ್ಲ ಅದು 2 mark ಗೆ ವೆರಿ ವೆರಿ ಇಂಪಾರ್ಟೆಂಟ್. 2 marks ಗೆ ನಿಮ್ಗಲ್ಲಿ ಒಂದು ಡೈಗ್ರಾಮ್ ಬರುತ್ತೆ, ಲೆಪ್ಟೋಕ್ಯೂಟಿಕ್, ಮೆಸೋಕ್ಯೂಟಿಕ್, ಪ್ಲಾಟಿಕ್ಯೂಟಿಕ್, ಇದು ಮೋರ್ ದಾನ್ 3, ದಿಸ್ ಈಸ್ ಈಕ್ವಲ್ ಟು 3, ದಿಸ್ ಒನ್ ಈಸ್ ಲೆಸ್ ದಾನ್ 3, ನೆನ್ಪಿಟ್ಕೊಳ್ಳಿ. ಕ್ಯೂಟೋಸಿಸ್ 1 mark 2 marks ಗೆ ಅದು ಅಲ್ಲಿ ಕ್ಯೂಟೋಸಿಸ್ ಸ್ಕ್ಯೂನೆಸ್ ಬರಬಹುದು ಅಲ್ಲಿ. ಓಕೆ, ಎಲ್ಲ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಸಿವಿ ಸಮ್ ಅಂತೂ ನಾನು ತೋರಿಸಿನಿ ನಿಮಗೆ, ಒಂದು ವಿಡಿಯೋ ಹಾಕ್ಬಿಟ್ಟು ಮಾಡಿಸಿದೀನಿ ಅಲ್ಲಿ. ಕೋರಿಲೇಷನ್ ರಿಗ್ರೆಷನ್ ಬರುತ್ತೆ ಈಗ ನೆಕ್ಸ್ಟ್ ನಿಮಗೆ. ಕೋರಿಲೇಷನ್ ರಿಗ್ರೆಷನ್ ಅನಲೈಸಿಸ್ ಆಫ್ ಬೈ ವೇರಿಯೇಟ್ ಡೇಟಾ, ಅದರಲ್ಲಿ ಕೋರಿಲೇಷನ್ ಅದರಲ್ಲಿ ಒಂದ್ ಸ್ವಲ್ಪ ಥಿಯರಿ ಪಾರ್ಟ್ ಬರುತ್ತೆ ನಿಮಗೆ. ಕೋರಿಲೇಷನ್, ವಾಟ್ ಆರ್ ದ ಟೈಪ್ಸ್ ಆಫ್ ಕೋರಿಲೇಷನ್, ಪಾಸಿಟಿವ್ ಕೋರಿಲೇಷನ್, ನೆಗೆಟಿವ್ ಕೋರಿಲೇಷನ್, ನಾನ್ ಕೋರಿಲೇಷನ್ ಅಂಡ್ ಪರ್ಫೆಕ್ಟ್ ಕೋರಿಲೇಷನ್, ನಾಲ್ಕು ಅದು ಬರುತ್ತೆ. ಸ್ಕ್ಯಾಟರ್ ಡೈಗ್ರಾಮ್ ಒಂದ್ ಸ್ವಲ್ಪ ಥಿಯರಿ ಬರುತ್ತೆ. ವಾಟ್ ಈಸ್ ಅ ಸ್ಕ್ಯಾಟರ್ ಡೈಗ್ರಾಮ್? ಇಟ್ ಈಸ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ವಿಚ್ ಶೋಸ್ ದ ಡಿಗ್ರಿ ಆಫ್ ರಿಲೇಷನ್ ಬಿಟ್ವೀನ್ ದ 2 variables. ದೆನ್ ಇದು ಒಂದ್ ಸ್ವಲ್ಪ ನೀವು ಮಾಡ್ಕೊಳ್ಬೇಕಾಗ್ತದೆ ಅಲ್ಲಿ, ಓದ್ಬೇಕು ನೀವಲ್ಲಿ. ದೆನ್ ಇಲ್ಲಿ ಇದರಲ್ಲಿ ಬೈ ವೇರಿಯೇಟ್ ಚಾಪ್ಟರ್ 6th unit ಅದು. ಕೋರಿಲೇಷನ್ ಡೆಫಿನಿಷನ್ ಮಾಡ್ಬೇಕು ನೀವು ಅಂಡ್ ಟೈಪ್ಸ್. ಓಕೆ, ಮತ್ತೆ ಕಾರ್ಲ್ ಪಿಯರ್ಸನ್ಸ್ ಕೊಇಫಿಷಿಯಂಟ್ ಆಫ್ ಸ್ಕಿವ್ನೆಸ್, ಇದು ಪಿಯರ್ಸನ್ಸ್ ಕೊಇಫಿಷಿಯಂಟ್ ಆಫ್ ಕೋರಿಲೇಷನ್, ಮತ್ತೆ ರ್ಯಾಂಕ್ ಕೋರಿಲೇಷನ್, ಸ್ಪಿಯಮನ್ಸ್ ರ್ಯಾಂಕ್ ಕೋರಿಲೇಷನ್ 5 marks. ದಿಸ್ ಈಸ್ 5 marks ಗೂ ಬರ್ಬೋದು ಅಥವಾ 10 marks ಗೂ ಬರ್ಬೋದು. ಸಿಂಪಲ್ ಕೊಟ್ರೆ 5 marks, ಒಂದ್ ಸ್ವಲ್ಪ ಲೆಂದಿ ಕೊಟ್ರೆ 10 marks. ದಿಸ್ ಈಸ್ 5 marks ಓನ್ಲಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಕಾರ್ಲ್ ಪಿಯರ್ಸನ್ಸ್, ನಿಮ್ಗಲ್ಲಿ ಬೈ ವೇರಿಯೇಟ್ ಒಳಗ ಕಂಟಿನ್ಯೂಸ್ ಡೇಟಾ ಅಂದ್ರೆ ಫ್ರೀಕ್ವೆನ್ಸಿ ಕೊಟ್ಬಿಟ್ರಲ್ಲೇ ಬೈ ವೇರಿಯೇಟ್ ಅದು ದೊಡ್ಡದು. ಕಾರ್ಲ್ ಪಿಯರ್ಸನ್ಸ್ ಕೊಇಫಿಷಿಯಂಟ್ ಆಫ್ ಸ್ಕಿವ್ನೆಸ್ ಕೊಟ್ರಲ್ಲಿ 10 mark ಗೂ ಇರುತ್ತಲ್ಲಿ ದೊಡ್ಡ ಪ್ರಾಬ್ಲಮ್. ದೊಡ್ಡದಂದ್ರೆ ಅಷ್ಟು ಇದು ಫ್ರೀಕ್ವೆನ್ಸೀಸ್ ಕೊಟ್ಬಿಟ್ಟು ಈಗೊಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ಆರ್ ಇಸ್ ಈಕ್ವಲ್ಸ್ ಟು +1, ದಟ್ ಈಸ್ ಅ ಪರ್ಫೆಕ್ಟ್ ಪಾಸಿಟಿವ್. ಆರ್ ಇಸ್ ಈಕ್ವಲ್ಸ್ ಟು -1, ದಟ್ ಈಸ್ ಅ ಪರ್ಫೆಕ್ಟ್ ನೆಗೆಟಿವ್. ಆರ್ ಇಸ್ ಈಕ್ವಲ್ಸ್ ಟು 0, ನಾನ್ ಕೋರಿಲೇಷನ್. ಓಕೆ, ಆರ್ ಪಾಸಿಟಿವ್ ವ್ಯಾಲ್ಯೂ, ಆರ್ ಇಂಡಿಕೇಟ್ಸ್ ಅ ಪಾಸಿಟಿವ್ ಕೋರಿಲೇಷನ್. ಮೋರ್ ದ್ಯಾನ್ ಆರ್ ಮೀನ್ಸ್, ಮೋರ್ ದ್ಯಾನ್ 0 ಮೀನ್ಸ್ ದಟ್ ಈಸ್ ಪಾಸಿಟಿವ್. ಈ ಟೈಪ್ ಸಮ್ ಬಂದ್ರಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೊಇಫಿಷಿಯಂಟ್ ಆಫ್ ಕೋರಿಲೇಷನ್ 10 marks ಇದು ಬರಬಹುದು ನಿಮಗೆ. 10 marks ಗೆ ಸೆಕೆಂಡ್ ಸಮ್. ಇದಿಲ್ಲ ಅಂತಂದ್ರೆ ರಿಗ್ರೆಷನ್ ಕೇಳ್ತಾರಲ್ಲಿ. ರಿಗ್ರೆಷನ್, ಡೆಫಿನಿಷನ್, ಎರಡು ಇಕ್ವೇಷನ್,
ಟೂ ಈಕ್ವೇಶನ್ಸ್ ಅಲ್ಲಿ ಸ್ಮಾಲ್ ಸ್ಮಾಲ್ ನಿಮ್ಗೆ ಫಾರ್ಮುಲಾಸ್ ಬರ್ತಾವ, ಫಾರ್ಮುಲಾಸ್ ಬಿ ಎಕ್ಸ್ ವೈ ಬಿ ವೈ ಎಕ್ಸ್ ಆರ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಕೋಇಫಿಷಿಯಂಟ್ ರಿಗ್ರೆಷನ್ ಕೋಇಫಿಷಿಯಂಟ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಓಕೆ ರಿಗ್ರೆಷನ್ ಇದೆಲ್ಲ. ಇದನ್ನ ನೀವು 10 ಮಾರ್ಕ್ಸ್ಗೂ ಕೂಡ ಬರ್ಬೋದು, 5 ಮಾರ್ಕ್ಸ್ಗೂ ಬರ್ಬೋದು, ಅಥವಾ 10 ಮಾರ್ಕ್ಸ್ಗೂ ಕೂಡ ಇದು ಬರ್ಬೋದು ರಿಗ್ರೆಷನ್. 2 ಮಾರ್ಕ್ 1 ಮಾರ್ಕ್ ಇದು ಕ್ವಶನ್ಸ್ ಇಲ್ಲಿ ಬರುತ್ತೆ ನಿಮ್ಗೆ, ಯಾಕಂದ್ರೆ ಇದು ಬೈ ವೇರಿಯೇಟ್ ಇರೋದ್ರಿಂದ ಇದರಲ್ಲಿ ಕ್ವಶನ್ಸ್ ಬರತ್ತೆ ಅದು ನಿಮ್ಗೆ ಗ್ಯಾರಂಟಿ. 1 and 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಥಿಯರಿ ಭಾಳ ಇಲ್ಲ, ಬಟ್ ಎಲ್ಲ ಫಾರ್ಮುಲಾಸ್ ಅಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಬೈ ವೇರಿಯೇಟ್ ಅನ್ನ ಇದನ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಇದಾದ ತಕ್ಷಣ ನಿಮ್ಗೆ ಇಲ್ಲಿ ಇನ್ನೊಂದು ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಇದು ಬರುತ್ತೆ ಚಾಪ್ಟರ್. ಒಂದ್ ನಿಮಿಷ, ರಿಗ್ರೆಷನ್ ಆಯ್ತು. ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ 7th ಯೂನಿಟ್, ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ ಒಂದೇ ಒಂದು ಫಾರ್ಮುಲಾ ಬರುತ್ತೆ ನಿಮ್ಗೆ ಇಲ್ಲಿ. ಒಂದ್ ಫಾರ್ಮುಲಾ ಯೂಲ್ಸ್ ಕೋಇಫಿಷಿಯಂಟ್, ಯೂಲ್ಸ್ ಕೋಇಫಿಷಿಯಂಟ್ ಅದೊಂದು ಟೇಬಲ್ ಬರುತ್ತೆ ನಿಮ್ಗೆ ಇಲ್ಲಿ. ಆ ಟೇಬಲ್ ಅನ್ನ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಕ್ವಶನ್ಸ್ ಅನ್ನ ಮಾಡ್ಕೊಂಡ್ರೆ ಸಾಕು. ಎ ಆಲ್ಫಾ ಬಿ ಬೀಟಾ ಇದು ಬೇಸ್ ಮೇಲೆ ನೀವು ಒಂದು ಕ್ವಶನ್ ಅನ್ನ, ಇದು ಬಹಳ ಈಸಿ ಸಮ್, ಯೂಲ್ಸ್ ಕೋಇಫಿಷಿಯಂಟ್ ಆಫ್ ಅಸೋಸಿಯೇಷನ್ ಫಾರ್ಮುಲಾನು ಈಸಿ ಅದ, ಒಂದ್ ಸಮ್ ನೀವು ಮಾಡ್ಕೊಂಡ್ ಬಿಡ್ಬೋದು. ಈಗ ನನ್ಗೆ ಅದೆಲ್ಲ ಮಾಡೋದ್ಕಿಂತ ನಾನು ಹೇಳಿದ ಪ್ರಕಾರ ನಿಮ್ಗೆ ಮೊನ್ನೆ ನಾನು 5 ಮಾರ್ಕ್ಸ್ ಇಂದ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ನಲ್ಲ, 5 ಮಾರ್ಕ್ಸ್ ಅದ್ರಲ್ಲಿ ಹೇಳಿದ್ದೆ ನೋಡ್ರಿ ನಿಮ್ಗೆ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ ಒಂದು ಮಾಡ್ಕೊಂಡ್ಬಿಡಿ ಅಂತ ಅಲ್ಲಿ. ಆಮೇಲೆ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಅಲ್ಲಿ ಬೈನೋಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್, ಬೈನೋಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ 8th ಯೂನಿಟ್, ಇದನ್ನೊಂದು ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಬಹಳ ಈಸಿ. ಆಮೇಲೆ ಪ್ರೊಬಾಬಿಲಿಟಿ ತೇರಿ ಮತ್ತೆ ಪ್ರೊಬಾಬಿಲಿಟಿ ಮತ್ತೆ ರ್ಯಾಂಡಮ್ ವೇರಿಯಬಲ್ ಅಂತೂ ನಿಮಗೆ ನಾನು ರ್ಯಾಂಡಮ್ ವೇರಿಯಬಲ್ ತೇರಿ ಕ್ವಶನ್ಸ್ ಅನ್ನ ಹೇಳಿದ್ದೀನಿ. ಪ್ರೊಬಾಬಿಲಿಟಿ ರ್ಯಾಂಡಮ್ ವೇರಿಯಬಲ್ ಓನ್ಲಿ ತೇರಿ ಮಾಡ್ಕೊಂಡು ಬಿಡ್ರಿ, ಪ್ರಾಬ್ಲಮ್ಸ್ ಭಾಳ ಡೀಪ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಯಾಕೆ ನೆಕ್ಸ್ಟ್ ಇಯರ್ ಅಗೇನ್ ಯು ಆರ್ ಲರ್ನಿಂಗ್ ದ ಸೇಮ್ ಥಿಂಗ್. ಬಟ್ ಇಲ್ಲಿ ಬೈನೋಮಿಯಲ್ ಎಕ್ಸ್ಪಾನ್ಷನ್ ವರೆಗೂ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಈಸಿ ಆಗುತ್ತೆ ನಿಮಗೆ. ಇಲ್ಲಿ ಅಸೋಸಿಯೇಷನ್ ಒಳಗೆ ಕ್ಯೂ, ದಟ್ ಈಸ್ ಕ್ಯೂ ಈಸ್ ಈಕ್ವಲ್ಸ್ ಟು ಅಲ್ಲಿ ಅದೇ ಒಂದೇ ಯೂಲ್ಸ್ ಕೋಇಫಿಷಿಯಂಟ್ ಒಂದೇ ಫಾರ್ಮುಲಾಸ್ ಬರುತ್ತೆ, 5 ಮಾರ್ಕ್ಸ್ ಒಂದಿದು ಸಮ್ ನಿಮಗೆ ಗ್ಯಾರಂಟಿ ಸಮ್. ಓಕೆ, ದ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಒಳಗೂ 8th ಯೂನಿಟ್ ಅದು 5 ಮಾರ್ಕ್ಸ್ ಒಂದು ಬೈನೋಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್. ಓಕೆ, ಆಮೇಲೆ ಪ್ರೊಬಾಬಿಲಿಟಿ ತೇರಿ ಪಾರ್ಟ್ ಮಾಡ್ಕೊಡ್ರಿ, ತೇರಿ 1 and 2 ಮಾರ್ಕ್. ಓಕೆ, ರ್ಯಾಂಡಮ್ ವೇರಿಯಬಲ್ ಕೂಡ ತೇರಿ ಪಾರ್ಟ್ 1 and 2 ಮಾರ್ಕ್. ಇದಿಷ್ಟು ಮಾಡ್ಕೊಂಡ್ರಿ ಅಂದ್ರೆ ಫುಲ್ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಿ. ಯಾವುದು ನಿಮ್ಗೆ ನೋಡಿಲ್ಲ, ನಾನು 33 ಮಿನಿಟ್ಸ್ ಹೌದಾ 33 ಮಿನಿಟ್ಸ್ ಅಲ್ಲಿ ಫುಲ್ ಕವರ್ ಮಾಡಿದ್ದೀನಿ. ನೀವು ಜಸ್ಟ್ ಅದನ್ನ ಏನೇನು ಮಾಡಿದ್ದೀರಿ, ಈಗ ನಾನು ಇದೆಲ್ಲ ತೋರಿಸಿದ್ನಲ್ಲ ನಿಮ್ಗೆ, ಜಸ್ಟ್ ಏನ್ ಮಾಡಿದ್ದೀರಾ ಅಂತ ಟಿಕ್ ಮಾಡ್ಕೋತ ಹೋಗಿ, ಯಾವ್ದು ಬರುತ್ತೆ ಯಾವ್ದು ಬರುದಿಲ್ಲ ಅಂತ ಅದ್ರ ಪ್ರಕಾರ ಮಾಡ್ಕೊಂಡು ಹೋದ್ರಿ ಅಂದ್ರೆ ಯು ವಿಲ್ ಗೆಟ್ 80 out of 80 ಗ್ಯಾರಂಟಿ. ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್. ಕಮೆಂಟ್ ಮಾಡ್ರಿ ನಿಮ್ಗೆ ಇದು ಹೆಲ್ಪ್ ಆಗಿದ್ರೆ. ನಿಮ್ಗೆ ಇನ್ನೂ ಏನಾದರೂ ಇದರಲ್ಲಿ ವಿಡಿಯೋಸ್ ಏನಾದರೂ ಬೇಕಂದ್ರೆ ಇಮ್ಮಿಡಿಯೇಟ್ ನನಗೆ ಅದನ್ನ ಕಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೀನಂತೆ. ಇಲ್ಲಾಂದ್ರೆ ನನ್ನ ಅಪ್ಲೋಡ್ ವಿಡಿಯೋಸ್ ಇದ್ರೂ ಕೂಡ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಅಪ್ಲೋಡ್ ಲಿಂಕ್ ಕಳಿಸ್ತೀನಂತೆ. ಆಮೇಲೆ ಇನ್ನು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅದು ಬೇಕಿದ್ರೆ ನಂದು ಇದರದು ಟೆಲಿಗ್ರಾಮ್ ಲಿಂಕ್ ಕಳಿಸ್ತೀನಿ. ಟೆಲಿಗ್ರಾಮ್ ಲಿಂಕ್ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಅಂತ ಹುಡುಕಿದ್ರಿ ಅಂದ್ರೆ ಅದರಲ್ಲೆಲ್ಲ ಇದೆ, ಅದರಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್ ದ ವಿಡಿಯೋ. ಕೀಪ್ ವಾಚಿಂಗ್.